ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಗೋಲಿಬಾರ್ ಬಗ್ಗೆ ಸೂಕ್ತ ನ್ಯಾಯಾಂಗ ತನಿಖೆಯಾಗಲಿ ಎಂದು ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷೆ ಶಾಹಿದಾ ತಸ್ನೀಮ್ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ವಿರೋಧಿ, ಜನವಿರೋಧಿ ಮತ್ತು ಕರಾಳ ಕಾನೂನುಗಳನ್ನು ಪ್ರತಿಭಟಿಸುವುದು ಭಾರತದ ಪ್ರಜೆಗಳ ಸಂವಿಧಾನಬದ್ಧ ಹಕ್ಕಾಗಿದೆ. ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕುಮ್ಮಕ್ಕಿನಿಂದ ಮಂಗಳೂರಿನ ಪೊಲೀಸರು, ಮಸೀದಿ, ಶಾಲಾ ವಠಾರ ಸೇರಿದಂತೆ ಹಲವಾರು ಕಡೆ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಅಲ್ಲದೆ ಮಹಿಳೆಯರ ಮೇಲೂ ದೌರ್ಜನ್ಯವನ್ನ ಮಾಡಿರುತ್ತಾರೆ. ಇದನ್ನು ನಾವು ಖಂಡಿಸ್ತೀವಿ. ಈ ಪ್ರತಿಭಟನೆಯಲ್ಲಿ ಗೋಲಿಬಾರ್ ಬಗ್ಗೆ ಸೂಕ್ತ ತನಿಖೆ, ನ್ಯಾಯಾಂಗ ತನಿಖೆಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ವುಮೆನ್ ಮೂವ್ಮೆಂಟ್ ಇದರ ಪ್ರಧಾನ ಕಾರ್ಯದರ್ಶಿ ಆಯಿಷಾ ಬಜ್ಪೇ, ಜಿಲ್ಲಾಧ್ಯಕ್ಷೆ ರಮ್ಲತ್ ಜೀನತ್, ಸಂಶಾದ್ ಅಬೂಬಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲಾಠಿಚಾರ್ಜಿ ಒಳಗಾದವರ ವಿಷಯ ತಿಳಿದು ಆಸ್ಪತ್ರೆಗಳಿಗೆ ಭೇಟಿ ನೀಡಿದಾಗ ಮತ್ತು ಅಲ್ಲಿಂದ ಕಮಿಷನರ್ಗೆ ಫೋನ್ ಮಾಡಿದಾಗ ಅವರನ್ನು ಖುದ್ದು ಕಮಿಷನರ್ ಕರೆಸಿದ್ದಾರೆ, ನೀವು ಬಂದು ಪ್ರತಿಭಟನಾಕಾರರಿಗೆ ಮನವೊಲಿಸಬೇಕು ಅಂತ ಹೇಳಿ. ಆದರೆ ಅದೇ ಸಂದರ್ಭದಲ್ಲಿ ಇವರು ಬೀದಿಗಿಳಿದ ಸಂದರ್ಭದಲ್ಲಿ ಒಂದು ಎಸ್ ಡಿ ಅಧ್ಯಕ್ಷರು, ಯಾರು ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಅಶ್ರಫ್ಗೆ ಮತ್ತು ಎಸ್ ಡಿ ಪಿ ಐಯ ಜಿಲ್ಲಾಧ್ಯಕ್ಷ ಅತ್ತವುಲ್ಲ ಜೋಕಟ್ಟೆ, ಜಲೀಲ್ ಕೃಷ್ಣಪುರ ಅವರಂತಹ ಒಂದು 10-12 ನಾಯಕರು ಸೇರಿದ ಸಂದರ್ಭದಲ್ಲಿ ಇವರು ಪೊಲೀಸರು ಏನು ಮಾಡಿದ್ದಾರೆ, ಬಂದೂಕುಗಳನ್ನು ಸಿಡಿಸಿ ಏನು ಶೂಟ್ ಔಟ್ ಮಾಡಿ ಅದು ಕೂಡ ಮೇಯರ್ ಅವರ ತಲೆಗೆ ಗಾಯವಾಗಿ ಅವರು ಕೂಡ ಇವಾಗ ಐಸಿಯುನಲ್ಲಿ ಇದ್ದಾರೆ. ಒಂದು ವೇಳೆ ಪೊಲೀಸರು ಪೂರ್ವ ಏನು ಸಿದ್ಧತೆಯೊಂದಿಗೆ ಇದನ್ನು ನಿಯಂತ್ರಣ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಇಂತಹ ಒಂದು ಅಮಾಯಕ ಎರಡು ಜೀವಗಳು ಹೋಗ್ತಿರ್ಲಿಲ್ಲ. ಅದೇ ಥರ ಇವಾಗ ಕೂಡ ಐಸಿಯುನಲ್ಲಿ ಇರುವಂತಹ 7 ಜನ ಐಸಿಯುನಲ್ಲಿ ಇರುವಂತಹ ಸನ್ನಿವೇಶ ನಿರ್ಮಾಣವಾಗ್ತಾ ಇರಲಿಲ್ಲ. ಈ ಸ್ಥಳಕ್ಕೆ ಸೇರಿದ ಪ್ರತಿಭಟನಾಕಾರರನ್ನು ಯಾರು ಸಂಘಟಿಸಿದ್ದಾರೋ, ಮೊದಲು ಯಾರು ಸಂಘಟಿಸಿದ್ರು ಆ ಅಂತಹ ಸಂಘಟನೆಯ ನಾಯಕರನ್ನು ಕರೆದುಕೊಂಡು ಇವರನ್ನು ಹಿಂದೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತು. ಅದಲ್ಲದಿದ್ದರೆ ಯಾರು ಪ್ರತಿಭಟನಾಕಾರರು ಅಲ್ಲಿ ಸೇರಿದ್ದಾರೆ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗ್ಬೋದಿತ್ತು. ಆದರೆ ಇದೆಲ್ಲವನ್ನು ಬಿಟ್ಟು ಪೊಲೀಸರು ಅವರ ಏನು